ಕಾನ್ಸ್ಟಿಟ್ಯೂನ್ಸಿಗಳನ್ನ ಅವರ ಮನಸ್ಸಿಗೆ ಬಂದ ರೀತಿ ಮಾಡಿದ್ದಾರೆ. ಮುಳಬಾಗಲು ಪೂರ್ವಕ್ಕೆ ಪಶ್ಚಿಮದ ಆಗ್ರಾನ ಸೇರಿಸ್ತಾರೆ, ಪೂರ್ವಕ್ಕೆ ಇಲ್ಲಿರ್ತಕ್ಕಂತ ಹಳ್ಳಿ ಮತ್ತು ತಿಮ್ರಾವತನಹಳ್ಳಿಯನ್ನ ಬಿಡ್ತಾರೆ, ಅವೆರಡು ಪೂರ್ವಕ್ಕಿರೋದು, ಅವುಗಳನ್ನ ಪಶ್ಚಿಮಕ್ಕಿರೋ ಆಗ್ರಕ್ಕೆ ಸೇರಿಸ್ತಾರೆ. ಏನು ಗೋಪಾಲ್ ಮೂರ್ತಿ MD ಆಗಿರ್ತಕ್ಕಂಥವ್ರು ಇವರು ಮತ್ತು ಏನು ಪ್ರಭಾವಿ ಇಬ್ಬರು ರಾಜಕಾರಣಿಗಳಿದ್ದಾರೆ, ಈ ಪಟ್ಟಿನ ತಯಾರು ಮಾಡಿ ಭಾಗಲಲ್ಲಿ ಮಾಡಿರ್ತಕ್ಕಂತ ಪಟ್ಟಿ ಏನು ಸಹಕಾರ ಕಾಯ್ದೆ 13(2) ವೈಜ್ಞಾನಿಕವಾಗಿ ಹತ್ತಿರ ಹತ್ತಿರ ಇರ್ತಕ್ಕಂತ ಪಂಚಾಯತ್ಗಳನ್ನ ಒಂದು ಕಡೆ ಹಾಕ್ಬೇಕು. ಅಗ್ರ ಎಲ್ಲೋ ಇದೆ, ತಿಮ್ರಾವತನಹಳ್ಳಿ ಎಲ್ಲೋ ಇದೆ, ಅವೆರಡನ್ನು ಕೂಡ ಒಂದು ಕಡೆ ಸೇರಿ ಬಾಗಿಲನ್ನು ತಟ್ಟಬೇಕಾಗ್ತದೆ. ಜೊತೆಗೆ ನಾವು ಧರಣಿ ಕೂಡ ಮಾಡಬೇಕಾಗ, ಕೋಚಿಮಲ್ನ ಮುಂದೆ ಧರಣಿ ಮಾಡಬೇಕಾಗ್ತದೆ. ಹೌದು, ಈ ಏನು ಲಿಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಯಾವ ರೀತಿ ಹೇಳಿದ್ದಾರೆ, ಪಕ್ಕದ ಕ್ಷೇತ್ರಗಳನ್ನ ಪಕ್ಕದಲ್ಲೇ ಇರ್ಬೇಕು. ಹೌದು, ಕಾಂಗ್ರೆಸ್ MLA ಆರೋಪ ಮಾಡಿದ್ರಿಂದಲೇ ಇದು ಸರಿ ಇಲ್ಲ ಅಂತ ನಾನು ಇವತ್ತು ನಾರಾಯಣಸ್ವಾಮಿ ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ. ಅದರಿಂದ ನಾರಾಯಣಸ್ವಾಮಿ ಅವರು ಹೇಳಿದ ಪ್ರಕಾರ ಮಾಡಲಿಲ್ಲ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಗೋಷ್ಠಿ ವಿಚಾರ ಏನು ಅಂತಂದ್ರೆ, ಕೋಲಾರ ಹಾಲು ಒಕ್ಕೂಟದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವಾಗ ತಾರತಮ್ಯ ಮಾಡಿ ವೈಜ್ಞಾನಿಕವಾಗಿ ಕ್ಷೇತ್ರ ವಿಂಗಡಣೆ ಮಾಡದೆ ಕೆಲವರೇ ಕೆಲವರ ಮರ್ಜಿಗೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಕ್ಷೇತ್ರ ವಿಂಗಡಣೆ ಮಾಡಿರುವ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಹಾಗೂ ಇದರ ವಿಚಾರವಾಗಿ ಕಾನೂನಿನ ಪ್ರಕಾರ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಬೇರೆ ಒಕ್ಕೂಟಗಳಾದ ನಂತರ ಇಲ್ಲಿನ ಆಡಳಿತ ಮಂಡಳಿ ರಚನೆಗೋಸ್ಕರ 13 ಜನ ಚುನಾಯಿತ ನಿರ್ದೇಶಕರು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 859 ಸಂಘಗಳು ಪೂರ್ತಿ ಜಿಲ್ಲೆಯಲ್ಲಿ ಇದ್ದು ಅವುಗಳಲ್ಲಿ ಸರಿಯಾದಂತಹ ಅನುಪಾತದಲ್ಲಿ ಕ್ಷೇತ್ರಗಳನ್ನು ವಿಂಗಡಿಸಿ 859/11 ಇದರ ಪ್ರಕಾರವಾಗಿ ಕ್ಷೇತ್ರಗಳನ್ನು ಮಾಡಬೇಕಾಗಿತ್ತು. ಆದರೆ ನಮ್ಮ ಕೋಲಾರ MD ಆದಂತಹ ಗೋಪಾಲ್ ಮೂರ್ತಿ ಅವರು ಮತ್ತೆ ಇನ್ನೂ ಅನೇಕ ಇಬ್ಬರು ಮೂವರು ಪ್ರಭಾವಿ ರಾಜಕಾರಣಿಗಳು, ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಸೇರಿ ಎಲ್ಲ ಕಡೆ ಕ್ಷೇತ್ರಗಳನ್ನ ಸರಿಯಾಗಿ ಮಾಡದೆ ಎಲ್ಲರಿಗೂ ಕೂಡ ವಂಚನೆ ಮತ್ತು ದ್ರೋಹನ ಮಾಡಿರ್ತಾರೆ. ಮೊದಲನೇದಾಗಿ ಏನು ಅಂತಂದ್ರೆ, ಜಂಟಿ ನಿಬಂಧಕರು ಬೆಂಗಳೂರು ಜಂಟಿ ನಿಬಂಧಕರಾದಂತ ಅಶ್ವಥ್ ನಾರಾಯಣರವರು ಒಂದು ಆದೇಶವನ್ನು ಮಾಡ್ತಾರೆ. ತಾರೀಕು 29/10/2024 ಒಂದು ಆದೇಶ ಮಾಡ್ತಾರೆ. ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪತ್ರನೂ ಕೂಡ ಬರೀತಾರೆ. ಏನು ಅಂತಂದ್ರೆ, ಯಾವ ರೀತಿ ಕ್ಷೇತ್ರಗಳನ್ನ ಮಾಡಬೇಕು ಮತ್ತೆ ಕ್ಷೇತ್ರಗಳನ್ನ ವಿಂಗಡಣೆ ಆದ್ಮೇಲೆ ಸಾರ್ವಜನಿಕರಿಂದ ಮತ್ತೆ ಸಂಘಗಳಿಂದ ಆಕ್ಷೇಪಣೆಗಳನ್ನ ಪಡೆದುಕೊಂಡು ಆ ತದನಂತರ ಸಾಮಾನ್ಯ ಸಭೆ ಅಂದ್ರೆ ಜನರಲ್ ಬಾಡಿನಲ್ಲಿಟ್ಟು ಅದನ್ನ ಅಪ್ರೂವಲ್ ಮಾಡಿ ತದನಂತರ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು ಅಂತೇಳಿ ಒಂದು ಆದೇಶನ ಕಳಿಸ್ತಾರೆ. ಮಾನ್ಯ MD ಅವರು, ಇವರು ಕೆಲವೇ ಜನರ ಚೇಲ ರೀತಿ ವರ್ತಿಸಿ ಯಾವುದೇ
ಈ ಸರಿಯಾದಂತ ವೈಜ್ಞಾನಿಕವಾಗಿ ಮಾಡದೆ ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನ ಅವರ ಮನಸ್ಸಿಗೆ ಬಂದ ರೀತಿ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ತಾಲೂಕಿಂದ ತೆಗೆದುಕೊಂಡ್ರೆ ಮುಳಬಾಗಲು ಪೂರ್ವ ಮುಳಬಾಗಲು ಪಶ್ಚಿಮ ಅಂತ ಮಾಡಿದ್ದಾರೆ. ಮುಳಬಾಗಲು ಪೂರ್ವಕ್ಕೆ ಪಶ್ಚಿಮದ ಅಗ್ರಾನ ಸೇರಿಸ್ತಾರೆ, ಪಶ್ಚಿಮದ ಮುಡಿನೂರನ್ನ ಸೇರಿಸ್ತಾರೆ, ಪೂರ್ವಕ್ಕೆ ಇಲ್ಲಿರ್ತಕ್ಕಂತ ಹೆಬ್ಬಿಣಿ ಮತ್ತು ಗುಮ್ಕಲ್ಲು ಇವೆಲ್ಲ ಇರುವಾಗ ಅದರ ಪಕ್ಕದಲ್ಲಿ ಇದ್ದಂತ ಮಲ್ಲಾಯಕನಹಳ್ಳಿ ಮತ್ತು ತಿಮ್ರಾವತನಹಳ್ಳಿಯನ್ನ ಬಿಡ್ತಾರೆ. ಅವೆರಡು ಪೂರ್ವಕ್ಕಿರೋದು, ಅವುಗಳನ್ನ ಪಶ್ಚಿಮಕ್ಕಿರೋ ಅಗ್ರಕ್ಕೆ ಸೇರಿಸ್ತಾರೆ. ಇದರ ದುರುದ್ದೇಶ ಏನು ಅಂತಂದ್ರೆ ತೊಂದರೆ ಕೊಡಬೇಕು ಅಂತ. ಇದು ಬಹಳಷ್ಟು ತಪ್ಪುಗಳಾಗಿದೆ. ಇದರ ವಿರುದ್ಧ ಈಗಾಗಲೇ ನಾವು ಮೊದಲು ಆಡಳಿತಕ್ಕಾರಿಯವರಿಗೆ ಒಂದು ಅರ್ಜಿನ ಕೂಡ ಕೊಟ್ಟಿದ್ವಿ. ಆಡಳಿತಾಧಿಕಾರಿಗೆ ಅರ್ಜಿ ಕೊಟ್ಟರು ಕೂಡ ಅದನ್ನ ಪರಿಗಣನೆಗೆ ತಗೊಳ್ದೆ, ಯಾರನ್ನು ಗಣನೆಗೆ ತಗೊಳ್ದೆ, ಆಡಳಿತಾಧಿಕಾರಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರು ಚೈತ್ರಾ ಮೇಡಮ್ ಅವರು ಇದ್ದಾರೆ. ಬಹುಶಃ ನನಗನ್ನಿಸ್ತದೆ ಅದನ್ನ ಗಮನಕ್ಕೂ ಅವ್ರ ಗಮನಕ್ಕೂ ತರದೆ ಇವರು ಈ ರೀತಿ ಮಾಡಿದ್ದಾರೆ. ಇದು ಎಲ್ಲ ಕೂಡ ಏನು ಗೋಪಾಲ್ ಮೂರ್ತಿ MD ಆಗಿರ್ತಕ್ಕಂಥವ್ರು ಇವರು ಮತ್ತು ಏನು ಪ್ರಭಾವಿ ಇಬ್ಬರು ರಾಜಕಾರಣಿಗಳಿದ್ದಾರೆ ಈ ಪಟ್ಟಿನ ತಯಾರು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಸಹಕಾರ ಸಂಘಗಳ ಕಾಯ್ದೆ 13(2) ಪ್ರಕಾರ ಇಲ್ಲ ಇಲ್ಲಿ ಮಾಡಿರೋ ಪಟ್ಟಿ. ಮುಳಬಾಗಲಲ್ಲಿ ಮಾಡಿರ್ತಕ್ಕಂಥ ಪಟ್ಟಿ ಏನು ಸಹಕಾರ ಕಾಯ್ದೆ 13(2) ಪ್ರಕಾರ ಇಲ್ಲ. ಇದರ ಅನುಪಾತದಲ್ಲಿ ಅಂದ್ರೆ ವೈಜ್ಞಾನಿಕವಾಗಿ ಹತ್ತಿರ ಇರ್ತಕ್ಕಂಥ ಪಂಚಾಯತ್ಗಳನ್ನ ಒಂದು ಕಡೆ ಹಾಕ್ಬೇಕು ಅಂತಿದೆ. ಅದಕ್ಕೆ ವಿರುದ್ಧವಾಗಿ ನಕ್ಷೆ ಕೂಡ ಇದೆ. ಆ ನಕ್ಷೆನಲ್ಲಿ ಅಗ್ರ ಎಲ್ಲೋ ಇದೆ, ತಿಮ್ರಾವತನಹಳ್ಳಿ ಎಲ್ಲೋ ಇದೆ, ಅವೆರಡನ್ನು ಕೂಡ ಒಂದು ಕಡೆ ಸೇರಿ ಹಾಕಿದ್ದಾರೆ. ಇದು ನಿಜಕ್ಕೂ ಕೂಡ ಸರಿ ಇಲ್ಲ. ನಾವು ಆಡಳಿತಾಧಿಕಾರಿಯಲ್ಲಿ ಮನವಿ ಮಾಡಿದ್ದೀವಿ, ಈಗಾಗಲೇ ಒಂದು ಪತ್ರನ ಕೂಡ ಕೊಟ್ಟಿದ್ದೀವಿ. ಇದನ್ನ ಏನು ಇದಿದೆ ಹೆಚ್ಚು ಕಡಿಮೆ ಇದನ್ನ ಸರಿ ಮಾಡಿ, ಇಲ್ಲ ಅಂತಂದ್ರೆ ನಾವು ನ್ಯಾಯಾಲಯದ ಬಾಗಿಲನ್ನ ತಟ್ಟಬೇಕಾಗ್ತದೆ, ಜೊತೆಗೆ ನಾವು ಧರಣಿ ಕೂಡ ಮಾಡಬೇಕಾಗ್ತದೆ. ಕೋಚಿಮಲ್ನ ಮುಂದೆ ಧರಣಿ ಮಾಡಬೇಕಾಗ್ತದೆ. ಈ ಭ್ರಷ್ಟ ಅಧಿಕಾರಿ, ಭ್ರಷ್ಟ ಅಯೋಗ್ಯ ಮತ್ತೆ ಯಾವುದೇ ಹಿಡಿತ ಇಲ್ಲದೆ ಇರತಕ್ಕಂತ ಕಾನೂನಿಗೆ ಮಾನ್ಯತೆ ಮಾಡದೇ ಇರತಕ್ಕಂತ MD ಅವರನ್ನ ಈ ತಕ್ಷಣ ವರ್ಗಾವಣೆ ಮಾಡಬೇಕು ಮತ್ತೆ ಇವನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ನಾನು ಸರ್ಕಾರನ ಮತ್ತೆ ಆಡಳಿತಾಧಿಕಾರಿಯನ್ನ ಆಗ್ರಹಿಸ್ತಾ ಇದ್ದೇನೆ. ಹೌದೌದು, ಕಾಂಗ್ರೆಸ್ನವ್ರು ಹೇಳ್ದಂಗೆ ಮಾಡಿದ್ದಾರೆ. ಹೌದು, ಈ ಏನು ಲಿಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಯಾವ ರೀತಿ ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲ, ನಮ್ಗೆ ತೊಂದರೆ ಆಗ್ತದೆ ಅಂತಲ್ಲ, ನಾವ್ ಹೇಳೋದು ವೈಜ್ಞಾನಿಕವಾಗಿ ಪಕ್ಕ ಪಕ್ಕದಲ್ಲಿ ಮಾಡಬೇಕು. ನಮಗೆ ತೊಂದರೆ ಆಗೋದು ಬಿಡೋದು ಪ್ರಶ್ನೆ ಬೇರೆ. ಚುನಾವಣೆಯಲ್ಲಿ ಬಂದಾಗ ಒಬ್ರು ಗೆಲ್ಬೇಕಾಗ್ತದೆ, ಅವ್ರು ಸೋಲ್ಬೇಕಾಗ್ತದೆ. ಆದ್ರೆ ವೈಜ್ಞಾನಿಕವಾಗಿ ಅನುಪಾತ ಪಕ್ಕ ಪಕ್ಕದ ಕ್ಷೇತ್ರಗಳನ್ನ ಪಕ್ಕ ಪಕ್ಕದಲ್ಲೇ ಇರ್ಬೇಕು, ಕಾನೂನೇ ಇದೆ. ಈ ಜಿಲ್ಲೆಯಲ್ಲೆಲ್ಲ ಮಾಡಿದ್ದಾರೆ, ನಮ್ ತಾಲೂಕಲ್ಲಿ ಈ ರೀತಿ ತಾರತಮ್ಯ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ MLA ಆರೋಪ ಮಾಡಿದ್ರಿಂದಲೇ ಇದು ಸರಿ ಇಲ್ಲ ಅಂತ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೆ ಕಾಂಗ್ರೆಸ್. ಅದು ಅಲ್ಲಿ ಏನು ಅಂತಂದ್ರೆ ಅಲ್ಲಿ ಜಯಸಿಂಹ ವರ್ಸಸ್ MLA ಅವ್ರಿಗೆ ಇದಾಗಿ ಕಾಂಗ್ರೆಸ್ ಎರಡು ಗುಂಪಾಗಿ ಕಾಂಗ್ರೆಸ್ ನಲ್ಲಿ ಇದಾಗಿದೆ ಅಷ್ಟೇ. ನಾರಾಯಣ ಸ್ವಾಮಿ ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ, ಅದರಿಂದ ನಾರಾಯಣ ಸ್ವಾಮಿ ಅವರು ಹೇಳಿದ ಪ್ರಕಾರ ಮಾಡಲಿಲ್ಲ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಯಾರಾದರೂ ಹೇಳಿ ವೈಜ್ಞಾನಿಕವಾಗಿ ಆ ಸೆಕ್ಷನ್ 13(2) ಪ್ರಕಾರ ಸಹಕಾರ ಕಾಯ್ದೆ ಪ್ರಕಾರ ಹೊಸ ಸಂಘಗಳನ್ನು ಮಾಡಿದಾಗ ಹತ್ತಿರ ಇರ್ತಕ್ಕಂತ ಇದನ್ನ
ಒಂದ ಒಂದಾಗಿ ಮಾಡಬೇಕು. ಅದನ್ನ ಬಿಟ್ಟು ಇವರು ಹೇಳ್ದಲ್ಲ ಅಗ್ರ ಎಲ್ಲಿ ತಿಮ್ರಾವತ್ನಳ್ಳಿ, ಇದು ಪಶ್ಚಿಮ ಇದು ಪೂರ್ವ. ಇಲ್ಲ ನಾ ಅದಕ್ಕೆ ವಿರೋಧ, ಅದಕ್ಕೆ ವಿರೋಧ. ಅಲ್ಲ ಪೂರ್ವ ಅಂದ್ರೆ ಪೂರ್ವದ ಕಡೆನೆ ಹಾಕ್ಲಿ, ಪಶ್ಚಿಮ ಅಂದ್ರೆ ಪಶ್ಚಿಮದ ಕಡೆನೆ ಹಾಕ್ಲಿ. ಪೂರ್ವನ ಪಶ್ಚಿಮದ ಕಡೆ, ಪಶ್ಚಿಮನ ಈ ಕಡೆ ಹಾಕೋದು ತಪ್ಪು ಅಂತ. ಇಲ್ಲ ನಾವು ಅಧಿಕಾರದಲ್ಲಿ ನಾವು ಮಾಜಿ ನಿರ್ದೇಶಕರಾದ್ಮೇಲೆ ಇವರು ಅಧಿಕಾರಿಗಳ ಒಂದು ಇದರಲ್ಲಿ ಆಗಿರತಕ್ಕಂಥ ಆಡಳಿತ ಅಧಿಕಾರಿ ಬಂದ ಮೇಲೆ ಆಗಿ ಇನ್ನೊಬ್ರು ಇದಾರೆ ಹೇಳ್ತೀನಿ ಗೋಪಾಲ್ ಮೂರ್ತಿ ಇವನಿಗೆ ಆಡಳಿತದ ಮೇಲೆ ಹಿಡಿತಾನೆ ಇಲ್ಲ. ಇವನು ಯಾರೋ ಕೆಲವರು ಮರ್ಜಿ ಮನೆ ಕಾಯೋ ಪರಿಸ್ಥಿತಿ ಬಂದಿದೆ ಅವನು. ಈಗ ನಮ್ಮ ಲಖಪತ್ ರೆಡ್ಡಿ ಅವರು ಮಾತಾಡ್ತಾರೆ. ಈಗಾಗಲೇ